ಪರಿಸ್ಥಿತಿ ದರ್ಶನ್ ಮೇಲೆ ನನ್ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ದಯವಿಟ್ಟು ಹಿಂಗೆ ಸದಾ ಇರಲಿ. ನಮ್ಮ ರಾಯಲ್ ಸಿನಿಮಾದ ಸಾವು ಟಾಂಗ್ ಟಾಂಗ್ ದಯವಿಟ್ಟು ಸಪೋರ್ಟ್ ಮಾಡಿ, ಚೆನ್ನಾಗಿ ಅದನ್ನ ಸರ್ಕ್ಯುಲೇಟ್ ಮಾಡಿಸಿ, ದೊಡ್ಡ ಹಿಟ್ ಮಾಡಿಸಿ, ಅಂಡ್ ಇದೇ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಕೊಡಿ. ಬರೀ ನಮ್ಮ ಸಿನಿಮಾ ಅಂತಲ್ಲ, ಇಡೀ ಕನ್ನಡ ಚಿತ್ರರಂಗದ ಎಲ್ಲ ಚಿತ್ರಗಳಿಗೂ ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ. ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಜೈ ತುಮಕೂರು. ಸಾಕಷ್ಟು ಮೂವಿನ ನೀವು ಹಿಟ್ ಮಾಡಿಕೊಂಡಿದ್ದೀರ. ಸೊ ಇವಾಗ ನಿಮ್ಮ ನಿರ್ದೇಶನದಲ್ಲಿ ನಮ್ಮ ರಾಯಲ್ ಮೂವಿ ಬರ್ತಿದೆ. ಅವತ್ತು ರಾಯಲ್ ಮೂವಿ ಮತ್ತೆರಡು ಲೈನ್ ಕಥೆಯ ಮುಖಾಂತರ ಅಲ್ಲ, ಜೊತೆ ಜೊತೆಗಾಗಲಿ ನವಗ್ರಹ ಆಗಲಿ ಸಾರ್ಕ್ ನಾನು ಇಟ್ಟು ಮಾಡಿಲ್ಲ, ಇವುಗಳು ಇಟ್ಟು ಮಾಡಿರೋದು. ನನಗೆ ಒಳ್ಳೆ ಸಿನಿಮಾ ಮಾಡೋದು ಗೊತ್ತು, ಇಟ್ಟು ಸಿನಿಮಾ ಮಾಡೋದು ಗೊತ್ತಿಲ್ಲ. ಇಟ್ಟೆಲ್ಲ ಮಾಡೋದು ಇವರುಗಳು, ನಾವು ಬರೀ ಒಳ್ಳೆ ಸಿನಿಮಾ ಮಾಡ್ತೀವಿ. ದಿನಕರಿಂದ ಏನು ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತೀರಾ? ಕಮರ್ಷಿಯಲ್ ಆಗಿರಲಿ, ಎಮೋಷನ್ ಇರಲಿ, ಎಂಟರ್ಟೈನಿಂಗ್ ಆಗಿರಲಿ, ಕಾಮಿಡಿ ಇರಲಿ, ಏನೇನು ನೀವು ಹೇಳ್ತೀರಾ ಅವೆಲ್ಲ ಈ ಸಿನಿಮಾ ಇದೆ. ಈ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡ್ ಬರೋದಕ್ಕೆ ಮೇಲ್ಕಂಡು ನಮ್ಮ ಜಯಣ್ಣ ಹೋಗೋಣ, ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಗಳು, ಆ್ಯಂಡ್ ಬಿಗ್ ಥ್ಯಾಂಕ್ಸು ನಮ್ಮ ವಿರಾಟು, ನನ್ನ ಹೀರೋ ಆ್ಯಂಡ್ ನಮ್ಮ ಹೀರೋಯಿನ್ ಸಂಜನ ಅವ್ರಿಗೂ ಥ್ಯಾಂಕ್ಸ್. ಯಾಕಂದ್ರೆ ಇವ್ರುಗಳು ನನ್ನ ವಿಷನ್ನ ಸ್ಕ್ರೀನ್ ಮೇಲೆ ತೆಗೆದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ನಾನು ನಮ್ಮ ಆ್ಯಕ್ಟರ್ಸಿಂದ ಏನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅದು ಅವ್ರು 200% ಎಫರ್ಟ್ ಹಾಕಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಒಂದು ಪ್ರೀತಿ ಸದಾ ಫಲ ಎಲ್ಲರ ಮೇಲೂ ಹೀಗೆ ಇರಲಿ ಅಂತ ಹೇಳ್ತಾ ಹೆಚ್ಚೆಚ್ಚು ಸಿನಿಮಾ ಮಾಡ್ತೀರಿ, ಚಿತ್ರರಂಗಕ್ಕೆ ಹೆಚ್ಚೆಚ್ಚು ಸಿನಿಮಾ ತಗೊಳ್ತಾರೆ ಅಂತ ಹೇಳ್ತಾ ನಿಮ್ಮ ಒಂದು ನಿರ್ದೇಶನ ಎಲ್ಲರಿಗೂ ಬಹಳ ಬಹಳ ಅರ್ಥವಾಗಿದೆ. ನಿಮ್ಮ ಎಲ್ಲ ಮೂವಿನೂ ಹೀಗೆ ಹಿಟ್ ಆಗ್ತಿರಲಿ, ಎಲ್ಲರ ಪ್ರೀತಿ ಸದಾ ಫಲ ನಿಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಒಂದ್ಸಗಿನ ಹಾರ್ಟ್ಲಿ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್.